ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ಕಲಬುರಗಿಯ ಅಫಜಲ್ಪುರ ತಾಲೂಕಿನ ಶ್ರೀ ಕ್ಷೇತ್ರ ಗಾಣಗಾಪುರ ಸುಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾಗಿದ್ದು ದೇವಲ್ ಗಾಣಗಾಪುರದ ದತ್ತಾತ್ರೇಯ ದೇವಸ್ಥಾನದಲ್ಲಿ ಡಿಸೆಂಬರ್ 11 ದತ್ತಾತ್ರೇಯ ದೇವಸ್ಥಾನದಲ್ಲಿ ದತ್ತ ಜಯಂತಿ ನಡೆಯಲಿದೆ ಎಂದು ಶ್ರೀ ಕ್ಷೇತ್ರ ಗಾಣಗಾಪುರ ಅರ್ಚಕರಾದ ಪ್ರಸನ್ನ ಭಟ್ ಪೂಜಾರಿಯವರು ಮಾಹಿತಿ ನೀಡಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಡಿಸೆಂಬರ್ 11 ಅತ್ಯಂತ ವಿಜೃಂಭಣೆಯಿಂದ ದತ್ತಾತ್ರೇಯ ಜಯಂತಿ ನಡೆಯಲಿದ್ದು ದತ್ತಾತ್ರೇಯ ಸ್ವಾಮಿಯ ತೊಟ್ಟಿಲು ಕಾರ್ಯಕ್ರಮ ನಡೆಯಲಿದೆ ಹಾಗೂ 12 ಸಾಯಂಕಾಲ 5 ರಥೋತ್ಸವ ಜರುಗಲಿದೆ ಎಂದು ಪ್ರಸನ್ನ ಭಟ್ಟ ಅರ್ಚಕರು ಮಾತನಾಡಿದರು. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ದತ್ತಾತ್ರೇಯರ ಚರಣಾರವಿಂದಗಳಲ್ಲಿ ನಮನಗಳು ಸಲ್ಲಿಸುತ್ತಾ ದತ್ತಾತ್ರೇಯ ಜನ್ಮೋತ್ಸವದ ಬಗ್ಗೆ 2 ಶಬ್ದಗಳನ್ನು ಹೇಳಬಯಸುತ್ತೇನೆ. ದೇವಾನಂದ್ ಸ್ಯಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸೂಪರ್ ಮಾರ್ಕೆಟ್ ಕಲಬುರಗಿ. ದಿನಾಂಕ 11/12/2019 ಬುಧವಾರದಂದು ಶ್ರೀ ಕ್ಷೇತ್ರ ಗಾಣಗಾಪುರದಲ್ಲಿ ಪ್ರತಿ ವರ್ಷದಂತೆ ಅತಿ ವಿಜೃಂಭಣೆಯಿಂದ ದತ್ತಾತ್ರೇಯ ಜನ್ಮೋತ್ಸವ ತೊಟ್ಟಿಲು ಕಾರ್ಯಕ್ರಮ ಜರುಗುತ್ತದೆ. ವಿಶೇಷ ದತ್ತಾತ್ರೇಯ ಜನ್ಮೋತ್ಸವ ಮಹತ್ವ ಏನಂದರೆ ಮಾರ್ಗಶೀರ್ಷ ಮಾಸೆ ಚತುರ್ದಶ್ಯಾಂ ಬುಧೇ ದಿನೇ ರೋಹಿಣಿ ದಿವಸ ನಕ್ಷತ್ರೇ ಅವತೀರ್ಣೋ ದಿಗಂಬರ. ಮಾರ್ಗಶೀರ್ಷ ಮಾಸ ಚತುರ್ದಶಿ ಬುಧವಾರದಂದು ದತ್ತಾತ್ರೇಯರು ಅವತರಿಸಿದಂಥ ದಿವಸ. ಭಕ್ತ ಕಲ್ಯಾಣಾರ್ಥವಾಗಿ ಜಗದುದ್ಧಾರಕ್ಕಾಗಿ ಅತ್ರಿ ಮತ್ತು ಅನಸೂಯ ಪುತ್ರರಾಗಿ ಈ ಭೂಮಿಗೆ ಬಂದಂಥವರೇ ದತ್ತಾತ್ರೇಯರು. ದತ್ತಾತ್ರೇಯರು ಜನ್ಮೋತ್ಸವ ನಿಮಿತ್ತವಾಗಿ ಗಾಣಗಾಪುರಕ್ಕೆ ಆ ದಿವಸ ಲಕ್ಷಾಂತರ ಭಕ್ತಾದಿಗಳು ಭೇಟಿ ಕೊಡುತ್ತಾರೆ. ಜಸ್ಟ್ ಕ್ಲಬ್ ಉಪಿನ್ಸ್ ಫಾರ್ಮ್ ನಿಯರ್ ಕ್ವಾರಂಟಿ ಹನುಮಾನ್ ಟೆಂಪಲ್ ನಾಗನಹಳ್ಳಿ ರೋಡ್ ಕಲಬುರಗಿ. ವಿಶೇಷ ಅಂದರೆ ಆ ದಿವಸ ಪ್ರಾತಃ ಕಾಲದಲ್ಲಿ 3 ಕಾಕಡಾರತಿ ಸೇವೆ ಜರುಗುತ್ತದೆ. ತದನಂತರ 7 ಮಧ್ಯಾಹ್ನ 2 ಭಕ್ತಾದಿಗಳಿಂದ ಪಾದುಕಾ ದರ್ಶನ ಆಗುತ್ತೆ. ಮಧ್ಯಾಹ್ನ ವಿಶೇಷವಾಗಿ 12 ತೊಟ್ಟಿಲು ಸೇವೆ ಕಾರ್ಯಕ್ರಮ ಆಗುತ್ತದೆ. ಪ್ರತಿ ವರ್ಷದಂತೆ ಅನೇಕ ಭಕ್ತಾದಿಗಳ ಸಮ್ಮುಖದಲ್ಲಿ ಅರ್ಚಕರ ಸಮ್ಮುಖದಲ್ಲಿ ಗುರುಗಳ ತ್ರಯಮೂರ್ತಿ ವಿಗ್ರಹವನ್ನು ತೊಟ್ಟಿಲಲ್ಲಿ ಹಾಕಿ ಜೋಗುಳ ಹಾಡಿ ದತ್ತಾತ್ರೇಯ ಜನ್ಮೋತ್ಸವವನ್ನು ಅವತ್ತು ಸಾದರಪಡಿಸಲಾಗುತ್ತದೆ. ತದನಂತರ 12:30 ಮಹಾನೈವೇದ್ಯ ಎಲ್ಲರಿಗೆ ಅನ್ನಪ್ರಸಾದ ಅನ್ನದಾನ ಸೇವೆ ಜರುಗುತ್ತದೆ. ಆಮೇಲೆ 2 ದಿವಸ ಮಹತ್ವ ಅಂದರೆ ಹುಣ್ಣಿಮೆ ದಿವಸ.